ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ನೋಡಕತ್ತಿರಲ್ಲ, ಇವೆಲ್ಲ ಚಜ್ಜಿ ಕೊಯ್ದಿ ಇವತ್ತಿ 10 ದಿನ ಆಯ್ತು. ಸೂಡ ತಿರುಗೇಸಿ ಎಲ್ಲ ಒಣಗ್ಯದ, ಈಗ ಇವೆಲ್ಲ ಒಣಗ್ಯದ, ಎತ್ತುಗಳನ್ನ ಕಟ್ಟ್ಯದ, ಈಗೆಲ್ಲ ತಾಡಪತ್ರಿ ಹಾಸಿಗೆಸಿ ಈಗ ಹತ್ತಿಡಕತ್ತೀವಿ. ಇದೆಲ್ಲ ತರಕತ್ತರ 3 ತಾಡಪತ್ರಿ ಹಾಸಿವಿ, ಈ ಥರ ಹತ್ತಿಡಕತ್ತೀವಿ. ಫುಲ್ಲು ಈ ಸೈಡ್ದೆಲ್ಲ ಅಡ್ ತೊಗೋದು, ಸುತ್ತ ಸೂಡ್ತಿರುತ್ತಿರಟ್ಟ ಎರಡೆರಡು ಸಾಲ ತಂದಿಗೆಸಿ ಈ ಥರ ಹತ್ತಿಡಕತ್ತೀವಿ. ಗಟ್ಟಿ ಗಟ್ಟಿದಂಗೆ ಕಟ್ಟಕತ್ತೀವಿ. ಅರ್ಧ ತನ್ನಿ ಒಳಗೆ ತಾಡಪತ್ರಿ ಬೆಳಂಗೆ, ಉಳಿದದ್ದು ಬಡ್ಡಿಯೆಲ್ಲ ಹೊರಗೆ ಬಿಡ್ತದೆ. ಇಲ್ಲೇ ಇದೆ, ಇಲ್ಲೇದು ಹೇಳ್ತಾನೆ. ಫುಲ್ಲು ಕಟ್ಟಿ ಕಟ್ಟಿದಂಗೆ ಕಟ್ಟೋದು, ನಮ್ಮ ಹೈಟ್ ನಮ್ಮ ಇದೆ ತನ ಮತ್ತು ಸುತ್ತ ಅದೇ ಥರ ಇಡೋದು. ನಾಳೆ ಮುರಿ ಹಾಕೊಂಡ್ರೆ ಇದ್ರ ಮ್ಯಾಗೆ ಕುಂದಿಸಿ ತೆನೆಲ್ಲ ಮುರಿದೇಸಿ ಈ ಕಡೆ ಹಾಕ್ತಾರೆ. ಇದೆಲ್ಲ ಬಾಟಿ ಹಿಡಿದು ವೇಸ್ಟ್ ಈ ಕಡೆ ಹಾಕ್ತಾರೆ. ಇದನ್ನೆಲ್ಲ ನಾವು ಒಯ್ದೇಸಿ ಎತ್ತುಗಳಿಗೆ ಇಡೋದು, ಮನೆಗೆ ಒಯ್ದೇಸಿ ಇಡೋದು. ಸದ್ಯಕ್ಕೆ ಬಿಸಿಲು ಹಾಕತ್ತ, ಇದಟ್ಟೆಲ್ಲ ಹತ್ತಿಡಕತ್ತೀವಿ. ಈಗ ಆ ಸೈಡ್ ಗಂಟದ ಮುಟ್ಟಕತ್ತ ಸಾಲು, ಇಬ್ಬರು ಏನು ಇಬ್ಬರು ಬರಕತ್ತಾರ. ಇದಟ್ಟೆಲ್ಲ ಹತ್ತಿಟ್ಟುಗಳೆ ತೋರಿಸ್ತೀನಿ, ಅವ್ ನೋಡಕತ್ತೀರಿ. ಈ ಥರ ಬಿದ್ದಿರ್ತಾವಲ್ಲ ಹೊಲ ತುಂಬ ಎಲ್ಲ ಸುಡ್ತಿರ್ತವೆ ಮೆದಿಗಳು. ಇದೋ ಒಂದು ಮೆದಿ, ಅದೊಂದು ಮೆದಿ, ತೊಗೊಂಡು ಎರಡು ಮೆದಿ ಒತ್ತಟಿಗೆ ಹಾಕಿಸಿ ಒತ್ತೊಂದು ಹೋಗ್ಬೇಕು. ಸದ್ಯಕ್ಕೆ ಸನಿ ಆದಂಥ ಸ್ವಲ್ಪ ಸ್ವಲ್ಪ ತುಂದು ಹಾಕತ್ತೀವಿ. ಸುತ್ತಲ್ದು ಸ್ವಲ್ಪ ದೂರ ಇತ್ತಂದ್ರೆ ಈ ಥರ ಯಾವ್ದಾರು ಗಿಡ ಇರ್ತಲ್ಲ, ಕಾಂಗ್ರೆಸ್ ಗಿಡಗಳು, ಇದನ್ನ ಕಿತ್ತಿಗೆದು ಇದನ್ನು ಕಿತ್ತಿಗೆಸಿ ಕೆಳಗಡೆ ಆಸದು. ಇದನ್ನು ಹಗ್ಗ ಮಾಡಿದಂಗೆ ಮಾಡಿಗೇಸಿ ಮ್ಯಾಗ ಎರಡು ಮೂರು ಮೆದಿ ಇಟ್ಟಿಗೇಸಿ ಒತ್ತಟಿಗೆ ಒತ್ತಂದು ಹೋಗೋದು. ಸ್ವಲ್ಪ ಜಲ್ದಿ ಆತಂತ ಎರಡು ಮೂರು ಮೆದಿ, ಸನಿ ಆಯ್ತಂತ ಎರಡೆರಡು ಒತ್ತಂದು ಹೋಗೋದು. ದೂರ ಆತಂತ ಈ ಥರ ಹಾಸಿಗೇಸಿ ಎರಡೆರಡು ಮೂರು ಮೂರು ಮೆದಿ ಹಾಕ್ಯಂದು ಒತ್ತಂದು ಹೋಗೋದು. ಈಗ ಇದೆಲ್ಲ ಬರಬೇಕಲ್ಲ, ಅದಕ್ಕೆಲ್ಲ ಈ ಕಿತ್ತಾಕತ್ತೀನಿ. ದೂರ ಆಕೈತಿ ಸ್ವಲ್ಪ ಸ್ವಲ್ಪ, ಅದ್ರ ಬಿಸಿಲು ಆಗ್ತದೆ, ಬೇಸರ ಆಗ್ತದೆ. ಎರಡು ಸತಿ ಮಾಡೋದು, ಒಂದೇ ಸತಿ ಹೋತಂತ ಈ ಥರ ಕಿತ್ತಿಗೆಂದು ಇದನ್ನು ಹಾಕ್ಯಂದು ಸೊಯ್ಬೇಕು. ಈಗ ನೋಡಿರಿ, ಮತ್ತು ಇಲ್ಲಿ ದನಗಳು ಬಂದವು ಕಾಣ್ತಾವಲ್ಲ, ಇವಕ್ಕನ್ನೆಲ್ಲ ಮತ್ತೆ ಓಡಿಸಿ ಬರ್ಬೇಕು. ಈಗ ನೋಡ್ರಿ, ಬೆಳಗ್ಗೆ ಎಲ್ಲ ಸೇರಿಗೆ ಇದು ಒಂದು ಚಜ್ಜಲ್ ಇತ್ತಲ್ಲ, ಇದು ಫುಲ್ಲು ಹೊಲ್ದೆಲ್ಲಟ್ಟು ಸಜ್ಜಿ ಗಣಿಕಿ ತೆನೆ ಎಲ್ಲ ಸೇರಿಸಿ ಮೆದೆಲ್ಲಟ್ ತಂದು ಇಲ್ಲಿ ಹಾಕಿವಿ. ಬೆಳಗ್ಗೆ ನೋಡಿ ತೋರಿಸ್ದಾಗಲಿಲ್ಲ, ಯಾಕಂದ್ರೆ ಮಂದಿನ ಕಮ್ಮಿ ಇದ್ರೆ ಅವ್ರವ್ರು ನಾವು ಇದ್ದೇವೆ. ಇಬ್ಬರೇ ಮೂವರಷ್ಟೇ ಹೊತ್ತು ಈಸ್ ಹಾಕಿದ್ರೆ ಮಧ್ಯಾಹ್ನ ತನಕ ಆಯ್ತು. ಈಗ ಸುತ್ತ ಹೊಲ್ದು ಸುತ್ತ ಹೊಲ್ದಂದು ಎಲ್ಲ ತಂದೇಸಿ ಈ ಥರ ಸುತ್ತ ಹಾಕಿವಿ. ನಡಬರ್ಕ ತಾಡಪತ್ರೆ ಹಾಸಿ 4 ತಾಡಪತ್ರೆ ಹಾಸಿವಿ. ಫಸ್ಟಿಗೆ 3 ಹಾಸಿದ್ವಿ, ಆಮ್ಯಾಗ ಇನ್ನೊಂದು ಎಕ್ಸ್ಟ್ರಾ ತಂದು ಹಾಸಿವಿ 4 ಇಲ್ಲ ಅಂತ. ಒಳಗಡೆ ಹಾರಿಸಿಗೇಸಿ ಅಲ್ಲ, ಒಳಗಡೆ ಈ ಥರ ಫಸ್ಟ್ ಹಾಸಿಗೇಸಿ ಸುತ್ತ ಈ ಥರ ಸಜ್ಜಿ ತಂದಿಟ್ಟಿವಿ. ಒಂದ್ರ ಮ್ಯಾಗ ಒಂದು ಸುತ್ತ ಇಟ್ಟದ ನೋಡ್ರಿ, ಇಲ್ಲೆಲ್ಲ ಈ ಥರ ಸುತ್ತ ಇಟ್ಟದ. ನಾಳೆ ಬಂದು ಎಸ್ಸಿ ಮುರಿತಾರೆ ಅಂದರೆ ಗುತ್ತಿಗೆ ಕೊಡ್ತೀವಿ. ದಿನಕ್ಕೆ ಒಬ್ಬರು ಹೆಣ್ಮಕ್ಳು ಚಜ್ಜಿ ತೆನೆ ಮುರಿದು ಒಳಗೆ ಹಾಕಾಗ 8 ಸೇರ್ತು ಅಂತಾರೆ ಒಬ್ಬರು ಹೆಣ್ಮಕ್ಳಿಗೆ. ಅದೇ ಥರ ನಾವು ಎಷ್ಟು ಜನ ಬರ್ತಾರೋ ಅಷ್ಟು ಜನ ಗುತ್ತಿಗೆ ಇಡ್ತಾರೆ. ಗುತ್ತಿಗೆ ಅಂದ್ರೆ ಅವ್ರು ಅಂಡ್ರೆ ಬರ್ತಾರೆ, ಅಟ್ಟು ನಾವು ಇಷ್ಟು ಸೇರಿ ಸಜ್ಜಿಗೆ ಅಂತ ಕೊಟ್ಬಿಡೋದು, ಆಮೇಲೆ ಅವರೇ ಮುರಿದು ಸಿಗ್ಬಿಡ್ತಾರೆ. ಅದಕ್ಕೆಲ್ಲ ನಾಳೆ ಬಂದವ್ರಿಗೆ ಅವರಿಗೆ ಗುತ್ತಿಗೆ ಮುಗಿಸ್ಬೇಕು, ಅವ್ರು ಎಷ್ಟು ಕೇಳ್ತಾರೆ ಮತ್ತು ನಮ್ಮದೇ ಅಷ್ಟು ಅಂದಾಜು ಅದ. ಅದ್ರ ಇಬ್ಬರು ಅನುಕೂಲ ಕೇಳಿಗೇಸಿ ಕೊಟ್ಟಿಗೇಸಿ ಮುರಿ ಹಚ್ಚಬೇಕು. ಇದು ಮುರಿಯೋಣ ಮತ್ತು ನಾಳೆ ಇದು ಮುರಿತಾರೆ ನಾಳೆ ಅವರು. ನಾವು ಮತ್ತೆ ಆ ಕಡೆ ಕಿತ್ತ ಇದೇ ಥರ ತಾಡಪತ್ರೆ ಹಾಸಿಗೇಸಿ ಅದ್ರಾಗ ನಾವು ತಂದು ಹಾಕ್ಬೇಕು. ಈ ಹೊಲ್ದಲ್ಲಾಟ ತಂದೇಸಿ ಇಲ್ಲೇ ಹಾಕಿವಲ್ಲ, ನಾಳೆ ಮುರಿತಾರೆ ಇದಲ್ಲಾಟ. ಇದೆಲ್ಲ ಎತ್ತುಗಳೆಲ್ಲ ಕಟ್ಟಿಗೇಸಿ ಮೇಯಿಸ್ಬೇಕು. ಈಗ ಅಲ್ಲಿ ಕಟ್ಟೆ ನೋಡ್ರಿ, ಹತ್ತು 2 ಎತ್ತುಗಳು ನಂಬು. ಇವೆಲ್ಲ ನಮ್ಮ ಎತ್ತುಗಳೆಲ್ಲ ಮೇಯ್ದುಗಳೇ, ಈ ಬೇಸಿಗೆಲ್ಲ ಎಲ್ಲ ದನಗಳನ್ನ ಬಿಟ್ಟು ಹೊಡಿತಾರೆ. ಮತ್ತು ಯಾರು ಕುರಿಯೋ ಇದ್ವು ಅಂದ್ರೆ ಬಂದೇಸಿ ಮೇಯ್ಸಂದು ಹೋಗ್ತಾರೆ. ಇವೆಲ್ಲ ತಂದ ಕಣ ಮೆದಿಗಳೆಲ್ಲಸ್ ಹೊಲ್ದೊಂದ್ಲೇದು ಈ ಥರ ಕಣಕ್ಕೆ, ಇದನ್ನು ಕಣ ಅಂತ ಅಂತೀವಿ. ಇದ್ರಾಗ ತಂದು ಹಾಕಿಸಿ ನಾಳೆಲ್ಲ ಮುರಿತಾರೆ. ಮತ್ತು ಇದೆಲ್ಲ ತಂದುಗಳೇ ಹೊಲ್ದಾಗ ಅಲ್ಲೊಂದಿಲ್ಲೊಂದು ತೆನೆಗಳು ಬಿದ್ದಿರ್ತಾವಲ್ಲ, ಅವನ್ನ ಆರಿಸಿವಿ. ಇದನ್ನು ಪುಟ್ಟಿ ಹಾಕಿ ಒಳಗಿಸ್ ಹಾಕ್ಯಾರ, ಇದೊಂದು ಪುಟ್ಟಿ ಇನ್ನೊಂದು ಪುಟ್ಟಿ ಆ ಸೈಡ್ ಅದ. 2 ಪುಟ್ಟಿ ಹಾಕಿಸಿ ಇಲ್ಲಿ ಇಟ್ಟಿವಿ. ನಾಳೆ ಬಂದೇಸಿ ಎಲ್ಲ ನಮ್ಗೆ ಮುಗಿತಂದ್ರೆ ನಾಳೆ ಮುರಿತಾರೆ. ನಾಳೆ ಇದೊಂದು ಅವ್ರು ಮುರಿತಾರೆ, ಮತ್ತು ಅದೊಂದು ಪಟ್ಟಿದ್ದು ನಾವು ಇದೇ ಥರ ಹಾಸಿ ಅದನ್ನು ತಂದು ಇದೇ ಥರ ಇಡಬೇಕು. ಮತ್ತು ನಾಳೆ ಒಂದು ನಾಳೆ ಎಲ್ಲ ನಾಡ್ದು ಮುರಿದಾತ, ಇನ್ನು 2 ದಿನದಲ್ಲ ರಾಶಿ ಕಡೆಗಾಗ್ತದೆ. 2 ದಿನದಾಗ ರಾಶಿ ಕಡೆಗಾಕಿ ಮನೆಗೆ ಒಯ್ದು ಬಿಡ್ದು, ಆಮ್ಯಾಗ ಇದು ಒಂದು ಚಜ್ಜಿ ಮತ್ತು ಈ ಸೈಡ್ ಚಜ್ಜಿ ಕಾಣತ್ತಲ್ಲ, ಇದಕ್ಕೆ ನೀರದ ಚಂದ ಕೊಡೋದು. ಈ ಸದ್ಯಕ್ಕೆ ಇವಾಗ ನೀರು ಆಗ್ತದೆ, ಅಲ್ಲಿಗೆ ಹೆಚ್ಚಿನಿ ಹೊಡೆಯಕತ್ತವ್ರು ನೀರಲ್ಲಿ. ಇದಟ್ಟಾಗೋಣ, ಈ ಹೊಲಕ್ಕೆ ತರಬೇಕು. ಇದಕ್ಕೊಂದು 2 ದಿನ ಆಗ್ತದೆ, ಆಮೇಲೆ ಮತ್ತೆ ಇದಕ್ಕೆ ನೀರು ತಂದು ಇದಕ್ಕೆ ಹತ್ತದ. ಇದೆ ಕೆಲಸ ಮ್ಯಾಗ ಚಂತಿನ ಮತ್ತು ದನಗಳು ಬರ್ತಾವೆ, ದನಗಳು ಓಡಿಸುತ್ತೆ. ಗುಬ್ಬಿ ಕಾಯೋದು ಕಮ್ಮಿ ಮಾಡಿವಿ, ಏನು ನಾವು ಎಷ್ಟು ಜನ ಎಷ್ಟು ಓದ್ರಕತ್ತೀವಿ ಅಷ್ಟು ಗುಬ್ಬಿಗಳು ಹೆಚ್ಚಿಗೆ ಹಾಕತ್ತವ. ಅದಕ್ಕೆಲ್ಲ ಮೈಕ್ನ ತೆಗೆದಿನಿ ಭಾಳ. ಈ ಟೈಮ್ ದನಗಳ ಅಟ್ಟೆ ಕಾಯೋದು, ಗುಬ್ಬಿಗಳು ಕುಂತನ ಕಲ್ಲು ಹೋಗಿದ್ವಿ ಅಟ್ಟೆ, ಒದ್ರದಲ್ಲ ಏನಿಲ್ಲ, ಎಷ್ಟು ಓದ್ರಕತ್ತೀವಿ ಅಷ್ಟು ಹೆಚ್ಚಿಗೆ ಮಾಡಕತ್ತವ ಅಂತ ಕಪ್ಪಾಗಿವೀಗ.
ನಾಳೆ ಇದ್ದೀನಿ ಅಂದ್ರೆ ಇಲ್ಲಾಂದ್ರೆ ಅವರು ತೆನೆ ಅದು ಮುರಿಯೋ ಹೊತ್ತಿನಾಗ ಇಲ್ಲಿದ್ದೀನಿ ಅಂದ್ರೆ ಅವ್ರು ತೆನೆಯಾಗ ಮುರಿತಾರೆ ಅಂತ ತೋರಿಸ್ತೀನಿ. ಆ ಸೈಡ್ ಅವು ಅವ್ರು ಇಲ್ಲಿ ಮುರಿಯಾಗತ್ತಾರೆ ಮತ್ತು ನಾವೆಲ್ಲ ಹತ್ಯಾಕೈತೀವಿ ಅಂದ್ರೆ ತೋರಿಸ್ತಾಗಲ್ಲ. ಸೀದಾ ರಾಶಿ ಮಿಷಿನಾಗ ಹಾಕಿದ್ದು ಮತ್ತು ಎಷ್ಟು ಚೀಲ ಆಯ್ತು ಅಂತ ಹೇಳತ್ತೀನಿ ನೋಡಾಕತ್ರಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಏನಾರು ಹೇಳೋದಕ್ಕಿತ್ತಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿರಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.